ಆಧುನಿಕ ಜಗತ್ತಿನಲ್ಲಿ ಆಧುನಿಕತೆಗೆ ಮಾರು ಹೋಗಿರುವಂತ ಜನರ ಮಧ್ಯೆ ಪಾರಂಪರಿಕ ದೇಸಿ ವೈದ್ಯ ಪದ್ಧತಿಯನ್ನ ಇನ್ನೂ ಉಳಿಸಿ ಬೆಳೆಸಿಕೊಂಡು ಬಂದಿರುವಂತಹ ದೇಸಿ ವೈದ್ಯರನ್ನ ಹಾಗೂ ದೇಸಿ ಔಷಧವನ್ನ ಪರಿಚಯಿಸುವ ವಿಶೇಷ ಕಾರ್ಯಕ್ರಮವೇ ದೇಸಿ ಮೆಡಿಸಿನ್. ನಾನು ವಿಸ್ಮಿತಾ ಬಿಳ್ಯಪ್ಪ. ಇವತ್ತು ನಾವು ಸಕಲೇಶ್ಪುರ ಮಾರ್ಗದಲ್ಲಿರುವ ನಾರ್ವೆ ಪೇಟೆಯಲ್ಲಿದ್ದೀವಿ. ನಮ್ಮ ಜೊತೆಗೆ ಇದ್ದಾರೆ ಸೋಮೇಗೌಡ ಅವರು. ಇವರು ಪಾರಂಪರಿಕ ನಾಟಿ ವೈದ್ಯ ಪದ್ಧತಿಯನ್ನು ಇನ್ನೂ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಹಾಗೆ ಇವರು ಯಾವೆಲ್ಲ ಕಾಯಿಲೆಗಳಿಗೆ ಔಷಧಿಗಳನ್ನು ಕೊಡ್ತಾರೆ, ಯಾವ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಬನ್ನಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ನೀವು ನಾಟಿ ವೈದ್ಯ ಪದ್ಧತಿಯನ್ನು ಇನ್ನೂ ಉಳಿಸ್ಕೊಂಡಿದ್ದೀರಾ. ನೀವು ಈ ವೈದ್ಯಕೀಯ ಪದ್ಧತಿಯನ್ನು ಕಲಿತಿದ್ದು ಹೇಗೆ ಸರ್? ಕಲ್ತಿದ್ದು ಪಾರಂಪರಿಕವಾಗಿ ನಮ್ಮ ತಂದೆ ಕಡೆಯಿಂದ ಕಲ್ತಿದ್ದು. ತಂದೆ ಮಾಡಿದ ಮೇಲೆ ಅವರು ಗಿಡಮೂಲಿಕೆ ಔಷಧಿಗಳನ್ನು ಕೊಡ್ತಿದ್ದು, ಅವರಿಂದ ನಾವು ಕಲ್ತಿದ್ದು. ಅಂದರೆ ಯಾವೆಲ್ಲ ಕಾಯಿಲೆಗಳಿಗೆ ನೀವು ಔಷಧಿಗಳನ್ನು ಕೊಡ್ತೀರಾ? ಸಾಮಾನ್ಯವಾಗಿ ಗ್ಯಾಂಡಿಸು, ಸರ್ಪಸತ್ತು, ಇಸುಬು, ಉಪ್ಪುಸ, ಆಮೇಲೆ ಲಕ್ವ, ಆಮೇಲೆ ತಲೆ ಹುಳ. ಇದು ಈ ಲಕ್ವ ಕಾಯಿಲೆ ಅಂದರೆ ಪಾರ್ಶ್ವವಾಯುಗೆ ನೀವು ಕೊಡ್ತೀರಾ? ಈ ಪಾರ್ಶ್ವವಾಯು ಬರೋದಕ್ಕೆ ಕಾರಣ ಏನು? ಅದು ಐ ಬಿ ಪಿಯಿಂದ ಮತ್ತು ಜಾಸ್ತಿ ಟೆನ್ಷನ್ನು ಮತ್ತು ಸಿಟ್ಟು ಮತ್ತು ಅತಿಯಾಗಿ ಚಳಿ, ಲೋ ಬಿ ಪಿ ಇದೆಲ್ಲ ಇದರಿಂದ ಬರುತ್ತೆ. ಲೋ ಬಿ ಪಿಯಿಂದಲೂ ಬರುತ್ತೆ. ಲೋ ಬಿ ಪಿ ಆದಾಗ ಒಂದು ಸೈಡ್ ಫುಲ್ಲು ರಕ್ತ ಸರ್ಕ್ಯುಲೇಷನ್ ನಿಲ್ಲ. ಓಕೆ. ಈ ಪಾರ್ಶ್ವವಾಯು ಆಗೋಕ್ಕಿಂತ ಮುಂಚೆ ಏನಾದರೂ ಲಕ್ಷಣಗಳು ಕಾಣಿಸ್ಕೊಳ್ತವ? ಲಕ್ಷಣ ಅದೇ ಐ ಬಿ ಪಿ ಜಾಸ್ತಿ, ಬಿ ಪಿ ಜಾಸ್ತಿ ಇರುತ್ತೆ, ಆದ್ದರಿಂದ ಇರುತ್ತೆ. ಆಮೇಲೆ ಜಾಸ್ತಿ ಸಿಟ್ಟು, ಚಳಿ ಮತ್ತು ಇದೆಲ್ಲ ಇದರಿಂದ ಆಗುತ್ತೆ. ನೀವು ಇಂಥ ಪಾರ್ಶ್ವವಾಯು ಅವರಿಗೆ ಯಾವ ಥರದ ಮೆಡಿಸಿನ್ ಮಾಡ್ತೀರಾ ಸರ್? ಅವರಿಗೆ ಒಣಶುಂಠಿ ಪೌಡ್ರು ಮತ್ತು ಲವಂಗದ ಪೌಡ್ರು ಮತ್ತು ಕಬ್ಬಿಣದ ನೀರು ಅಂತೇಳಿ ಅದೊಂದು ಮಾಡ್ತೀವಿ. ಆಮೇಲೆ ಜೇನುತುಪ್ಪದಿಂದ ಔಷಧಿಗಳನ್ನು ರೆಡಿ ಮಾಡಿ ಕೊಡ್ತೀವಿ. ಅಂದರೆ ಈ ನೀವು ಕೊಡುವಂಥ ಔಷಧಿ ಫುಲ್ ಹೀಟ್ ಆಗಿರುತ್ತೆ ಜೇನುತುಪ್ಪದಿಂದ. ಮತ್ತು ಆಯಿಲ್ ರೆಡಿ ಮಾಡಿ ಎಣ್ಣೆಗಳನ್ನ ಕಾಸಿ ಕೊಡ್ತೀವಿ. ಓಕೆ. ಸುಮಾರು ಎಷ್ಟು ದಿನ ಅವ್ರನ್ನ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ? ಸಾಮಾನ್ಯ 1 ತಿಂಗಳು 2 ತಿಂಗಳು. ಈಗ ಅವರಿಗೆ ನೀವು ಕೊಡುವಂಥ ಔಷಧಿಯಲ್ಲಿ ಏನಾದರೂ ಪಥ್ಯ ಇದೆಯಾ? ಪಥ್ಯ ಇದೆ. ಅವರಿಗೆಲ್ಲ ಶೀತದ ಪದಾರ್ಥಗಳು ಏನು ತಿನ್ನುವಾಗಿಲ್ಲ, ಎಲ್ಲ ಉಷ್ಣದ ಪದಾರ್ಥಗಳು. ಈಗ ಪಾರ್ಶ್ವವಾಯು ಅಂದರೆ ಲಕ್ವ ಕಾಯಿಲೆ, ಬ್ಲಡ್ ಸರ್ಕ್ಯುಲೇಷನ್ ಒಂದು ಸೈಡಲ್ಲಿ ಯಾವುದೇ ಎಡನೇ ಆಗಲಿ ಬಲನೇ ಆಗಲಿ ಆ ಸೈಡಲ್ಲಿ ರಕ್ತ ಸರ್ಕ್ಯುಲೇಷನ್ನು ನಿಂತು ಹೋಗುತ್ತೆ. ಆದ್ದರಿಂದ ಆ ಪಜಿಷನ್ನು ಇದು ಮರು ಅಂದರೆ ಮರು ಥರ ಆಗಿ ಅದು ಆ ಕಡೆ ಏನು ಇದೇ ಇರಲ್ಲ, ಇದು ಬಲ ಇರೋದಿಲ್ಲ, ಅದು ಆ ಸೈಡು ಬಿದ್ದೋಗ ಮೂಮೆಂಟ್ ಇರುತ್ತೆ. ಅವರಿಗೆ ಅದೇ ಒಣಶುಂಠಿ ಪೌಡರು ಮತ್ತು ಲವಂಗದ ಪೌಡರನ್ನು ಮಿಕ್ಸ್ ಮಾಡಿ 1 ಚಿಟಿಕೆ ಅಷ್ಟು ತಂದು ಜೇನುತುಪ್ಪದಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅದನ್ನು ತಾನಕ್ಕೆ ಹೇಳ್ತೀವಿ. ಅದರಿಂದ ಕಬ್ಬಿಣದ ನೀರನ್ನು ಫಸ್ಟ್ ಉಪಯೋಗಿಸೋಕ್ಕೆ ಹೇಳ್ತೀವಿ. ಅರ್ಧ ಅಂದರೆ ಕಬ್ಬಿಣ ನೀರು ಅಂದರೆ ಹೇಗೆ? ಕಬ್ಬಿಣ ನೀರನ್ನು ನಾವು ರೆಡಿ ಮಾಡ್ತೀವಿ, ಅದು ರೆಡಿ ಮಾಡ್ತೀವಿ. ಅದನ್ನು ಅದನ್ನು ಫಸ್ಟು ಈ ಪೌಡ್ರು ತಾನಕ್ಕಿಂತ ಮುಂಚೆ ಅದನ್ನು ತಾಂದು ಆಮೇಲೆ ಪೌಡ್ರನ್ನ ತಾನು ಜೇನುತುಪ್ಪದಲ್ಲಿ ನೆಕ್ಕ ಕೇಳ್ತೀವಿ. ಆಮೇಲೆ ಆಯಿಲ್ನ ಬೆಳಗ್ಗೆ ಮಸೇಜ್ ಮಾಡೋಕ್ಕೆ ಫುಲ್ಲು ಯಾವ ಭಾಗ ಆಗಿದೆ, ಎಡ ಆಗಿದೆ, ಬಲ ಆಗಿದೆ, ಆ ಭಾಗಕ್ಕೆ ಫುಲ್ಲು ಮಸೇಜ್ ಮಾಡೋಕ್ಕೆ ತೋರಿಸ್ಕೊಡ್ತೀವಿ. ಮತ್ತು ಅವ್ರಿಗೆ ಹೇಳಿ ಕೊಡ್ತೀವಿ. ಆಮೇಲೆ ಬೆಳಗ್ಗೆ ಸಂಜೆ 2 ಟೈಮು ಆ ಪೌಡ್ರನ್ನ ತಗೋಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬೆಳಗ್ಗೆ, ಸಂಜೆ ಊಟ ಆಗಿ ಮಲ್ಗೊತ್ತಿಗೆ ತಗೋಬೇಕು. ಅದು ಸಂಜೆ ಮತ್ತೆ 7-8 ಗಂಟೆಯಲ್ಲಿ ಆ ಎಣ್ಣೆ ಮಸಾಜ್ ಮಾಡಬೇಕು. ಈಗ ಪಾರ್ಶ್ವವಾಯು ಅವರಿಗೆ ಈಗ ನೀವು ಕೊಟ್ಟಂಥ ಔಷಧಿಯಲ್ಲಿ ಗುಣ ಆಗಿರುತ್ತೆ, ಅಂಥವ್ರು ಹೇಗೆ ಅವರ ಇದನ್ನು ಮೇಂಟೈನ್ ಮಾಡಬೇಕು, ಏನೇನು ಆಹಾರ ತಿನ್ನಬೇಕು? ಮೇಂಟೈನ್ ಅಂದರೆ ಅವರಿಗೆ ಪಥ್ಯದಲ್ಲಿ ಶೀತದ ಪದಾರ್ಥಗಳು ಯಾವುದು ಜಾಸ್ತಿ ಉಪಯೋಗಿಸಂಗಿಲ್ಲ, ಎಲ್ಲ ಉಷ್ಣದ ಪದಾರ್ಥಗಳು. ಮತ್ತು ಅವ್ರನ್ನ ಬೆಳಗ್ಗೆ ಬೇಗ ಹೇಳೋಕ್ಕೆ ಹೇಳುವುದಿಲ್ಲ, ಬೆಳಗ್ಗೆ ಬೇಗ ಹೇಳೋಂಗಿಲ್ಲ. ಮತ್ತು ಅವರಿಗೆ ಕಾಲಿಗೆ ಇದಕ್ಕೆಲ್ಲ ಫುಲ್ಲು ಹುಲ್ಲನ್ನು ಬಟ್ಟೆಗಳನ್ನೆಲ್ಲ ಧರಿಸೋಕ್ಕೆ ಹೇಳ್ತೀನಿ. ಓಕೆ. ಕೆಲವರು ಹೇಳ್ತಾರೆ ಸರ್, ಈ ಪಾರಿವಾಳದ ಮಾಂಸ ಏನಿದೆ, ಪಾರಿವಾಳದ ರಕ್ತ ಕುಡಿಸ್ತಾರೆ ಕೆಲವರು, ತುಂಬ ಹೀಟ್ ಆಗುತ್ತೆ ಅಂತ, ಅದ್ರ ಬಗ್ಗೆ ನೀವೇನು? ಹೌದು, ಅದರದ್ದು ಇದೆ. ಅದರ ಬ್ಲಡ್ಡು ಕುಡಿಸ್ತೀವಿ ನಾವು. ಮತ್ತು ಅದರದ್ದು ಹೃದಯವನ್ನು ಆಟ ತೆಗೆದು ಅದನ್ನು ಔಷಧಿ ಪುಡಿ ಹಾಕಿ
ಗೋರಜ್ಞ ಅಂತ ಹೇಳಿ ಪುಡಿ ಸಿಗುತ್ತೆ, ಅದನ್ನ ಅದಕ್ಕೆ ಆಲ್ಟ್ಗೆ ಹಾಕಿ ಇದು ಮಾಡಿ ಕೊಡ್ತೀವಿ. ಮತ್ತೆ ಅದರ ಮಾಂಸ ಅವರಿಗೆ ಸೇವನೆ ಮಾಡಿ ಕೇಳ್ತೀವಿ. ನಾನ್ ವೆಜಿಟೇರಿಯನ್ ಇದ್ದವರಿಗೆ ಈ ತರ ಈ ತರ ಎಲ್ಲ ಇದೆ. ನಾನ್ ವೆಜ್ ಇಲ್ದವಂತರೂ ಬೇಕಾದ್ರೆ ಅವ್ರಿಗೆ ಕೇಳಿ ನಾವು ಕೊಡ್ತೀವಿ. ಅವರಿಗೂ ಕೂಡ ಔಷಧಿ ಮಾಡಬಹುದು. ಓಕೆ ಸರ್, ಇವಾಗ ನೀವು ತಲೆಯಲ್ಲಿ ಹುಳ ಅಂತ ಹೇಳಿದ್ರೆ ಯಾವ ತರ ಸರ್ ಅದು? ಅದು ಹುಳ ಅಂದ್ರೆ ರಿಂಗ್ ತರ ಆಗಿ ಅದು ಕೂದಲು ಉದುರೋಗುತ್ತೆ. ಅದು ಆ ತರದ ತಲೆಯಲ್ಲಿ ಹುಳ ಆಗುವಂತದ್ದು ಯಾವ ಕಾಯಿಲೆ ಯಾವ ಏಜ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಸರ್? ಅದೆಲ್ಲ ಚಿಕ್ಕ ಮಕ್ಕಳಿಂದಲೂ ಎಲ್ಲ ಬರುತ್ತೆ, 8 ವರ್ಷದಿಂದ ಮಕ್ಕಳಿಂದ ಬರುತ್ತೆ. ಅಂದ್ರೆ ಅದಕ್ಕೆ ಹೇಗೆ ನೀವು ಹಾಕ್ತೀರಾ ಔಷಧಿ? ಅದನ್ನ ಫಸ್ಟ್ ಒಂದು ಎಲೆ ಹೇಳ್ಬೋದಲ್ಲ ಗರ್ಗತಿ ಎಲೆ ಅಂತ ಹೇಳ್ಬರುತ್ತೆ, ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ಅದಕ್ಕೆ ಫಸ್ಟ್ ಬೆಲ್ಲವನ್ನು ಹಾಕಿ ಆಮೇಲೆ ಹಸಿರು ಔಷಧಿನ ಅದಕ್ಕೆ ಹಚ್ಚಿ ಕೊಡ್ತೀವಿ. ಎಷ್ಟು ದಿನ? 3-5 ಅಷ್ಟೇ. ಅಷ್ಟೇ ಹೋಗ್ಬಿಡುತ್ತೆ. ಹೋಗುತ್ತೆ ಅದು, ಹೋಗುತ್ತೆ ಅಂದ್ರೆ ಆ ಜಾಗದಲ್ಲಿ ಕೂದಲು ಮತ್ತೆ ಬರುತ್ತೆ. ನೀವು ಈಗ ಈ ಗಿಡಗಳನ್ನೆಲ್ಲ ಔಷಧೀಯ ಗಿಡಗಳನ್ನ ನಿಮ್ಮ ಮನೆ ಸುತ್ತಮುತ್ತನೇ ಬೆಳೆಸ್ಕೊಂಡು? ಸುತ್ತಮುತ್ತ ಬೇಕಾದಂತ ಬೆಳೆಸಿವಿ, ಇನ್ನೆಲ್ಲ ಫಾರೆಸ್ಟ್ ಇದೆ ಕಾಡು ಎಲ್ಲ ಹೋಗಿ ತಂದು. ಸರ್, ನೀವು ಈ ಇಸ್ಬು ಅನ್ನೋ ಕಾಯಿಲೆಗೂ ಕೂಡ ಔಷಧಿಯನ್ನು ಕೊಡ್ತೀರಾ, ಇದಕ್ಕೆ ಹೇಗೆ ಔಷಧಿ ಮಾಡ್ತೀರಾ ಸರ್? ಈಗ 3 ಅಂದ್ರೆ ಗಿಡ ಮೂಲಿಕೆಯಿಂದ ಹಸಿರು ಗಿಡಗಳು 3 ಅದರ ಎಲೆಗಳನ್ನು 3 ಜೋಡಿಸಿ ಇದು ಮಾಡಿ ಅದನ್ನ ಕುಟ್ಟಿ ಜಜ್ಜಿ ಇದು ಮಾಡಿ ಅದಕ್ಕೆ ನಿಂಬೆ ರಸ ಹಾಕಿ ಅದಕ್ಕೆ ಹಚ್ಚಕ್ಕೆ ಹೇಳ್ತೀವಿ. ಅದಕ್ಕೆ ಚಿಕ್ಕ ಮಕ್ಕಳಿಂದಲೂ ಬರುತ್ತೆ, ಅದು ಒಂದು 5-10 ಮಕ್ಕಳಿಂದ ಮೇಲ್ಪಟ್ಟು ವಯಸ್ಸುಗಾರವರೆಗೂ ಇರುತ್ತೆ ಇಸ್ಬು. ಅಂದರೆ 2 ಥರ ಇದೆ, ಒಂದು ನೀರು ಇಸ್ಬು, ಒಂದು ಬರ ಇಸ್ಬು ಅಂತೇಳಿ. ಅದಕ್ಕೆ ಆ ಥರ ಇದು ಮಾಡಿಕೊಡ್ತೀವಿ, ಲ್ಯಾಂಡ್ ನಿಂಬೆ ಹುಳಿದಾಕೆ. ಇನ್ನು ಅವರಿಗೆ ಪಥ್ಯಗಳು ಅಂದರೆ ಬೇಳೆ ಸಾಂಬಾರು, ಟೊಮೆಟೊ ಸಾಂಬಾರು, ಹುಳಿಕಾಳು ಸಾಂಬಾರು ಇಷ್ಟು ಪಥ್ಯ ಮಾತ್ರ ಊಟ ಇದು ಮಾಡ್ಬೇಕವರು. ಮತ್ತು ಬೇರೆ ಯಾವುದು ಐಟಮ್ ನಾನ್ ವೆಜ್ಜು ತರಕಾರಿ ಐಟಮ್ಗಳು ಯಾವುದು ತಿನ್ನೋಕೆ ಇಲ್ಲ ಅಂತೇಳಿ 1 ಪಥ್ಯ ಹೇಳ್ತೀವಿ. 1 ಈಗ ಈ ಇಸ್ಬು ಹೋಗುವಾಗ ತುಂಬಾ ಈ ಕಡಿತ ಬರುತ್ತೆ ಅಂತೆಲ್ಲ ಹೇಳ್ತಾರೆ, ಅದಕ್ಕೆ ಯಾವ ತರ? ಅದು ಕಡಿತ ಬರ್ತವೆ ಇದೆ, ಇದರಿಂದ ಆ ಜಾಗಕ್ಕೆ ಪೇಸ್ಟ್ ತರ ಮಾಡಿ ಅದಕ್ಕೆ ಹಚ್ಚಿ ಕೇಳ್ತೀವಿ. ಅದೇ ಔಷಧಿ ಅವರಿಗೆ ಆಗ ಆ ಟೈಮಲ್ಲಿ ಅಲ್ಲಿಗೆ ನೀರು ಬೀಳದಿಲ್ಲಂಗೆ ಇದು ಮಾಡಿ ಹೇಳ್ತೀವಿ, ನೋಡ್ಕೊಬೇಕಂತ. ನೀರು ಬೀಳ್ದಂಗೆ ಸ್ನಾನ ಮಾಡೋದಕ್ಕೆ ಆ ನೀರು ಅಲ್ಲಿಗೆ ಪ್ಲಾಸ್ಟಿಕ್ ಎಲ್ಲ ಕಟ್ಕೊಂಡು ಸ್ನಾನ ಮಾಡೋಕ್ಕೆ ಹೇಳ್ತೀವಿ, ನೀರು ಬೀಳಂಗಿಲ್ಲ. ಆ ಥರ 1 ಮಾಡಿದ್ರೆ ಅವ್ರಿಗೆ ಆ ಕಡಿತ ಬರೋದು ಇದೆಲ್ಲ ಹೋಗುತ್ತೆ. ಓಕೆ, ಈಗ ನೀವು ಜಾಂಡಿಸ್ಗೂ ಕೂಡ ಔಷಧಿಯನ್ನು ಕೊಡ್ತೀರಾ ಅಂತ ಹೇಳಿದ್ವಿ. ಜಾಂಡಿಸಲ್ಲಿ 2 ಥರ ಇರುತ್ತೆ, ಒಂದು ಅರಿಶಿನ ಕಮ್ಮಲೆ ಅಂತಾರೆ, ಇನ್ನೊಂದು ಬಿಳಿ ಕಮ್ಮಲೆ ಅಂತಾರೆ. ಸೊ ಅಂಥ ಕಾಯಿಲೆಗೆ ಯಾವ ಥರ ನೀವು ಔಷಧಿ ಮಾಡ್ತೀರಿ? ಔಷಧಿ ಇದೆ, ಅದು ನೆಲನಲ್ಲಿ ಔಷಧಿ ಹೇಳಿ ಇದು ಮಾಡಿ ರಸವನ್ನು ಕುಡಿಯೋಕ್ಕೆ 5 ಕೊಡ್ತೀವಿ ನಾವು, ಅದು ಜಾಂಡಿಸು ಕಮ್ಮಿ. ಓಕೆ, ಈಗ ಈ ಜಾಂಡಿಸಲ್ಲಿ ಯಾವ ಥರ ಅವರು ಆಹಾರ ಕ್ರಮವನ್ನು ಮೇಂಟೈನ್ ಮಾಡಬೇಕು, ಹಾಗೆ ಅವರು ಯಾವ ಹೊತ್ತಲ್ಲಿ ಔಷಧಿಗಳನ್ನ ತಗೊಳ್ಬೇಕು? ಅವರು ಔಷಧಿಯನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅದನ್ನು ತಗೋಬೇಕು. ಆಹಾರ ಪದ್ಧತಿಯಲ್ಲಿ ಅಂದರೆ ಅವ್ರಿಗೆ ಅತಿ ಶೀತದು ಇಲ್ಲ, ಅತಿ ಉಷ್ಣದೂ ಇಲ್ಲ, ಒಂದು ಮೀಡಿಯಂ ಲೆವೆಲ್ ಊಟನ ಅವ್ರಿಗೆ ಹೇಳ್ತೀವಿ. ಆ ಥರ ಹೇಳ್ತೀವಿ. ಈ ಸೊಪ್ಪು ಸಾಂಬಾರ್ಗಳು ಸ್ವಲ್ಪ ಜಾಸ್ತಿ, ಆಮೇಲೆ ಜಾಸ್ತಿ ಕಬ್ಬು ಜ್ಯೂಸ್ ಕೊಡೋಕ್ಕೆ, ಕಬ್ಬು ಅಗಿದು ತಿನ್ನೋಕ್ಕೆ, ಅದಕ್ಕೆ ಗ್ಯಾಂಡಿಸ್ಗೆ ಹೇಳ್ತೇವೆ. ನೀವು ಕೊಡುವಂಥ ಔಷಧಿಯಲ್ಲಿ ಎಷ್ಟು ದಿನಕ್ಕೆ ಇದು ಕ್ಯೂರ್? ಗ್ಯಾಂಡಿಸು 15 ಕ್ಯೂರ್ ಆಗುತ್ತೆ. 15 ಪಥ್ಯ ಮಾತ್ರ 1-2-3 ಪಥ್ಯ ಇರಬೇಕು. ಮತ್ತೆ ಆ ಪಥ್ಯ ಆ ಗ್ಯಾಂಡಿಸ್ಗೆ ಹಲಸಿನ ಹಣ್ಣು ಇದೆಯಲ್ಲ ಅದನ್ನು ತಿನ್ನಂಗಿಲ್ಲ, ಹಲಸಿನ ಮರದ ನೆಳದಲ್ಲಿ ಇರೋಂಗಿಲ್ಲ, ಮತ್ತೆ ನಾನ್ ವೆಜ್ಜಲ್ಲಿ ಕೋಳಿ ತಿನ್ನಂಗಿಲ್ಲ. ಒಂದು 6 ಸರ್, ಈಗ ನಿಮ್ಮ ಹತ್ರ ಕಾಯಿಲೆಸ್ತರು ಬರ್ತಾರೆ, ಅವರು ಯಾವ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಅಂತ ನೀವು ಹೇಗೆ ಕಂಡುಕೊಳ್ತೀರಾ ಅವರನ್ನ? ಅವರೇ ಈಗ ಪೇಷಂಟ್ ಯಾರೇ ಬಂದರೂ ಅವರು ಹೇಳ್ತಾರೆ ನಮಗೆ ಈ ಈ ಮೂಮೆಂಟ್ ಆಗ್ತಿದೆ, ಈ ಮೂಮೆಂಟ್ ಇದೆ, ಈ ಥರ ಇದೆ ಅಂತ. ಮತ್ತು ಪಾಸ್ 5 ಆದವ್ರಿಗೆಲ್ಲ ನಮಗೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಯಾವ ಸೈಡ್ ಇರಲ್ಲ ಇದಿರಲ್ಲ ಅಂತ ನಾವು ಆಗ ತಿಳ್ಕೊಂತೀವಿ. ಈಗ ಯಾರೇ ಪೇಷಂಟ್ ಬಂದರೆ ನಮಗೆ ಈ ಥರ ಇದೆ, ಈ ಥರ ಆಗ್ತಿದೆ, ಈ ಥರ ಹೋಗುತ್ತಿದೆ, ಅವರ ಅವರ ಮಾತಿನಿಂದಲೇ ನಮಗೆ ಗೊತ್ತಾಗುತ್ತೆ. ನಾವು ನೋಡಿರ್ತೀವಿ ಅಂಥ ಕಾಯಿಲೆಗಳೆಲ್ಲ ತುಂಬ ಬರುತ್ತಾರೆ, ಲಕ್ಷಣ ಗೊತ್ತಿರುತ್ತೆ, ಈ ಥರನೇ ಬಳಲ್ತಿದ್ದಾರೆ, ಈ ಥರನೇ ಆಗುತ್ತೆ ಅಂತ ನಮಗೆ. ಓಕೆ, ಅಂದರೆ ಅವ್ರು ಮೊದಲೇ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಬಂದಿರುತ್ತೆ, ಚೆಕಪ್ ಮಾಡಿ ಎಲ್ಲ ಆಗಿರುತ್ತೆ, ಅವರು ಇಂಗ್ಲೀಷ್ ಮೆಡಿಸಿನ್ ಎಲ್ಲ ಮಾಡಿಸ್ಕೊಂಡು ಬಂದು ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಹತ್ರ ಬರೋದು, ಲಾಸ್ಟ್ ಮೂಮೆಂಟಿಗೆ ಅವ್ರು ಬಂದು ಆಮೇಲೆ ಔಷಧಿ ಮಾಡಿ ಗುಣ ಹೊಂದ್ಕೊಂಡು ಹೋಗ್ತಾರೆ. ನಿಮ್ಮ ಹತ್ರ ಯಾವ ಕಾಯಿಲೆ ಸರ್ ಹೆಚ್ಚಾಗಿ ಬರ್ತಾರೆ ಸರ್? ಹೆಚ್ಚಾಗಿ ಬರೋದು ಈ ಉಬ್ಬಸ ಬರುತ್ತೆ, ಮತ್ತೆ ಇಸ್ಬು ಜಾಸ್ತಿ ಬರುತ್ತೆ, ಇಸ್ಬಿಂದೆ ಜಾಸ್ತಿ, ಆಮೇಲೆ ಲಕ್ಕೋ ಎಲ್ಲ ಬರುತ್ತೆ ಜಾಸ್ತಿ.
ಇಲ್ಲಿ ತುಂಬಾ ಚಳಿ ಇರೋದ್ರಿಂದ ಉಬ್ಬಸ ಮತ್ತೆ ಕಫ ಕಫ ಕಡ್ಡಿ ಉಬ್ಬಸನ್ನ ಬರುತ್ತೆ, ಮತ್ತೆ ಪಾರ್ಶ್ವಯಿಂದ ಚಳಿ ಜಾಸ್ತಿ ಟೈಮಲ್ಲಿ ಈ ಟೈಮಲ್ಲಿ ಬರುತ್ತೆ. ಸರಿ, ಈಗ ನೀವು ಮನೆ ಸುತ್ತಮುತ್ತ ಬೆಳೆಸ್ಕೊಂಡಂತ ಗಿಡಮೂಲಿಕೆಗಳನ್ನ ನಮಗೆ ಪರಿಚಯ ಮಾಡ್ಕೊಡ್ತೀರಾ? ಆಯ್ತು, ಪರಿಚಯ ಮಾಡ್ಕೊಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸೋಮೇಗೌಡ ಅವರು ಯಾವೆಲ್ಲ ಕಾಯಿಲೆಗಳಿಗೆ ಔಷಧಿಗಳನ್ನು ಕೊಡ್ತಾರೆ, ಹಾಗೆ ಆ ಕಾಯಿಲೆಸ್ತರಿಗೆ ಔಷಧಿ ಕೊಟ್ಟಾದ್ಮೇಲೆ ಯಾವ್ಯಾವ ಆಹಾರವನ್ನು ತಗೊಳ್ಬೇಕು, ಹಾಗೆ ಹೇಗೆ ಅದನ್ನು ನಿವಾರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಸಲಹೆ ಕೊಟ್ಟರು. ಈಗ ಅವರ ಮನೆ ಸುತ್ತಮುತ್ತ ಇರುವಂತಹ ಗಿಡಮೂಲಿಕೆಗಳ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡ್ತಾರೆ, ಅದನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್ ಟು ದೇಸಿ ಮೆಡಿಸಿನ್. ಇವಾಗ ಸೋಮೇಗೌಡ ಅವರು ತಮ್ಮ ಮನೆ ಹತ್ರ ಇರುವಂತಹ ಗಿಡಮೂಲಿಕೆಗಳನ್ನು ನಮಗೆ ಪರಿಚಯ ಮಾಡಿಕೊಡ್ತಾರೆ, ಬನ್ನಿ ನೋಡೋಣ. ಜಟ್ರೋಪ ಅಂತೇಳಿ, ಇದು ಮಕ್ಕಳ ಅಕ್ಕಿ ಕಾಯಿಲೆಗೆ, ಅಕ್ಕಿ ಕಾಯಿಲೆ ಅಂತೇಳಿ ವೀಕ್ನೆಸ್ ಇರುತ್ತೆ ಆ ಕಾಯಿಲೆಗೆ, ಇದರದ ರಸ, ಇದನ್ನ ರಸವನ್ನು ಹಾಕಿದರೆ 5 ದಿವಸ ಹಾಕಿದರೆ ಆ ಅಕ್ಕಿ ಕಾಯಿಲೆ ಗುಣವಾಗುತ್ತದೆ. ಇದನ್ನ ನಮ್ಮ ಹಳ್ಳಿ ಮಸಾಲೆ ಕಳ್ಳಿ ಅಂತ ಹೇಳ್ತೀವಿ, ಕಳ್ಳಿ ಅಂತ ಹೇಳ್ತೀವಿ. ಓಕೆ, ಹೇಗೆ ಸರ್ ಅದು ಡೈರೆಕ್ಟ್ ಆಗಿ ಕೊಡೋದು ಅಥವಾ ಯಾವ್ದು? ಇದನ್ನ ಡೈರೆಕ್ಟ್ ಅಂದ್ರೆ ಇದು ಈ ತರ ಎಲೆ ಇದು ಮುರಿದ್ರೆ ಇದರಲ್ಲಿ ಒಂದು ಹಾಲು ಬರುತ್ತೆ ರಸ, ರಸವನ್ನು ಅದು ನೀ ಬಾಯಿಗೆ ಹಾಕಿದರೆ ಮಕ್ಕಳ ಬಾಯಿಗೆ, ಕೀ ಕಾಯಿಲೆ ಇರೋ ಮಕ್ಕಳಿಗೆ ಹಾಕಿದರೆ ಅದು ಗುಣ ಆಗುತ್ತೆ. ಎಷ್ಟು ದಿನ ಹಾಕಬೇಕಾಗುತ್ತೆ? 5 ದಿವಸ. 5 ದಿವಸ ಹಾಕ್ಬೋದು. 5 ದಿವಸ ಅಂದರೆ ಖಾಲಿ ಹೊಟ್ಟೆ ಇಲ್ಲಿ ಖಾಲಿ ಹೊಟ್ಟೆಗೆ ಹಾಕಿದ್ರೆ ಅಂದರೆ ಆ ಮಕ್ಕಳಿಗೆ ಬಾಯಿಗೆ ಹಾಕಿ, ಇದು ತುಂಬ ಒಗರಲ್ವಾ? ಒಗರಿರುತ್ತೆ, ಡ್ರಾಪ್ಸ್ ನೀರು ಡ್ರಾಪ್ಸ್ ಥರ ಒಂದೊಂದು ಧನಿ ಹಾಕಿ ಆಮೇಲೆ ಹಾಲು ಎದೆ ಹಾಲು ಕೊಟ್ಬಿಟ್ರೆ ಅದು ಹೊಟ್ಟೆಗೆ ಹೋಗುತ್ತೆ. ಮುಂದಿನ ಗಿಡ ಇದು ಉಮ್ಮತ ಅಂತ ಹೇಳ್ತೀವಿ. ಇದು ಬೆಂಕಿ ಏನರ್ಥಾಗಿ ಬೊಬ್ಬೆಗಳ ಇದ್ರೆ ಇದನ್ನ ತಂದು ಜಜ್ಜಿ, ಇದನ್ನು ಫುಲ್ ಕೂಲ್ ತರ ಇರುತ್ತೆ, ಇದನ್ನ ಹಾಕಿ ಜಜ್ಜಿ ಇದು ಮಾಡ್ರೆ ಬೊಬ್ಬೆ ಬರಲ್ಲ, ಗುಳ್ಳೆಗಳು ಬರಲ್ಲ. ಅಂದ್ರೆ ಬೆಂಕಿ ತಗ್ಲಿದ ತಕ್ಷಣ ಹಾಕ್ಬೇಕು. ಇದು ಎಲ್ಲಾ ಜಾಗದಲ್ಲೂ ಇರುತ್ತೆ, ಎಲ್ಲಾ ಇದರಲ್ಲೂ ಇರುತ್ತೆ. ಉಮ್ಮತ ಅಂತ ಇದಕ್ಕೆ ಇದನ್ನ ಜಜ್ಜಿ ರಸ ಎಲ್ಲ ಇದು ಜಜ್ಜಿ ಇದನ್ನೇ ಈ ತರ ಹಾಕ್ಬಿಟ್ರೆ ಸೊಪ್ಪನ್ನೇ ಎಲ್ಲ ಹಾಕಿದ್ರೆ ಬೊಬ್ಬೆ ಬರಲ್ಲ, ಅಷ್ಟು ತಂಪು ಇರುತ್ತೆ, ಕೂಲ್ ಇರುತ್ತೆ, ಕೋಲ್ಡು. ಅಷ್ಟು ಐಸ್ ಗಾಯನ ಸ್ವಲ್ಪ ಮಟ್ಟಿಗೆ ಉರಿ ಎಲ್ಲ ಕಮ್ಮಿ ಆಗುತ್ತೆ ಬೆಂಕಿಲಿ. ಸರ್ ಮುಂದೆ ಯಾವ ಗಿಡ ಇದೆ? ಮುಂದೆ ಸರ್ ಮಕ್ಕಳಿಗೆ ಹೊಟ್ಟೆ ನೋವು ಇದು ಬರ್ತಲ್ಲ, ಒಕ್ಕಳ ಸುತ್ತು ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಪಂಚಪತ್ರೆ ಅಂತ ಹೇಳಿ ಗಿಡ ಇದೆ, ನೆಲ ಇದು ಗಿಡ ಇದೆ ಗಿಡ. ಇದು ಪಂಚಪತ್ರೆ ಅಂತೇಳಿ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ನೋವು ಅಂದರೆ ಒಕ್ಕಳ ಸುತ್ತು ಅಂತೇಳಿ ಹೇಳ್ತಾರೆ ಆ ಕಾಯಿಲೆಗೆ. ಇದನ್ನು ಸ್ವರಸ ಅಂದರೆ ಇದು ಕ್ಲೀನ್ ಮಾಡಿ ಇದು ಮಾಡಿ ಸ್ವರಸವನ್ನು ತೆಗೆದು ಹಾಲಿನಲ್ಲಿ 5 ದಿವಸ ಕೊಟ್ಟರೆ ಆ ಒಕ್ಕಳ ಸುತ್ತು ಕಮ್ಮಿ ಆಗುತ್ತೆ. ಅಂದರೆ ಹೊಕ್ಕಳ ಸುತ್ತಾನೆ ಹಾಕ್ಬೇಕು ಅಥವಾ ಕುಡಿಯಲಿಕ್ಕೆ ಹಾಲಿನಲ್ಲಿ ಕುಡಿಯಲಿಕ್ಕೆ ಕೊಟ್ಟರೆ ಅದು ಹೊಟ್ಟೆ ಒಕ್ಕಳ ಸುತ್ತು ಗುಣ ಆಗುತ್ತೆ. ಎಷ್ಟು ಸಮಯ ಈ ತರ? 5 ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕೊಡಬೇಕು. ಯಾವ ಏಜ್ ಮಕ್ಕಳಿಗೆ ಈ ತರದ ಜಾಸ್ತಿ? ಯಾವ ಏಜ್ ಅಂದ್ರೆ ಒಂದು 5 ವರ್ಷ 10 ವರ್ಷದ ಮಕ್ಕಳಿಗೆಲ್ಲ ಜಾಸ್ತಿ ಬರುತ್ತೆ ಒಕ್ಕಳ ಸುತ್ತ. ಓಕೆ ಓಕೆ. ಅಕಸ್ಮಾತ್ ದೊಡ್ಡ ಏಜ್ ಅವರಿಗೂ ಕೂಡ ಬಂದ್ರು ಆಗುತ್ತಾ? ದೊಡ್ಡ ಏಜ್ ಅವರಿಗೆ ಬಂದ್ರು ಜಾಸ್ತಿ ರಸವನ್ನು ಕೊಡಬೇಕು. ಜಾಸ್ತಿ ರಸ ಕೊಡ. ಇದು ಮಕ್ಕಳಿಗೆ ಅಂದ್ರೆ ಒಂದು 1/2 ಸ್ಪೂನ್, 1 ಸ್ಪೂನ್ ಹಾಲಿಗೆ ಹಾಕಿ ಕೊಡಬೇಕು. ದೊಡ್ಡವರಿಗೆ ಆದ್ರೆ ಜಾಸ್ತಿ ಒಂದು ಕೊಡಬೇಕು. ಓಕೆ. ಇದು ಕೂಡ ಖಾಲಿ ಹೊಟ್ಟೆಗೆ ಕೊಡಬೇಕು? ಖಾಲಿ ಹೊಟ್ಟೆಗೆ ಕೊಡಬೇಕು. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ? ಸಾಮಾನ್ಯವಾಗಿ ಮಕ್ಕಳಿಗೆ ಮಾತ್ರ ಒಕ್ಕಳ ಸುತ್ತ ಇರಬಾರ್ದು, ದೊಡ್ಡವರಿಗೆ ಬರಲ್ಲ, ಅವರಿಗೆಲ್ಲ ಕಮ್ಮಿ, ಅವರಿಗೆ ಬೇರೆ ಬರಲ್ಲ. ಇದು ಚಿತ್ರಮೂಲ ಅಂತೇಳಿ, ಚಿತ್ರಮೂಲ ಅಂತೇಳಿ ಇದು ಗಜಕರ್ಣ, ಉಳ್ಕಡ್ಡಿ, ಸಿಬ್ಬು, ಇದಕ್ಕೆಲ್ಲ ಔಷಧಿ ಗುಣ ಇದೆ. ಸರ್ ಇದು ನಾರ್ಮಲ್ ಆಗಿ ರಿಂಗ್ ವಾರ್ಮ್ ಅಂತೆಲ್ಲ ಆಗುತ್ತೆ? ಎಷ್ಟು ದಿನ ಈ ತರ ಉಳ್ಕಡ್ಡಿಗೆ ಹಚ್ಚಬೇಕು? ಇದು ಇದನ್ನ ಇದೆಯಲ್ಲ ಈ ಸೊಪ್ಪು ಎಲೆ ಇರ್ತದ ನಿಂಬೆ ಹುಳಿಲ್ತೆ, ಇದು ಅದ ಮೇಲೆ ಹಾಕಿದ್ರೆ ಅದು ಗುಣ ಆಗುತ್ತೆ. ಅಂದ್ರೆ ಹಸಿ ಸೊಪ್ಪೆ ಇರಬೇಕು, ಮತ್ತೆ ಇದ್ರ ಬೇರನ್ನ ನಿಂಬೆ ಹುಳಿಲಿತೆ ಇದು ಹಾಕಿದ್ರೆ ಗಜಕರ್ಣ, ಅದೇ ಸಿಬ್ಬು, ರಿಂಗ್ ಹರಡ್ತಾರೆ, ಅದೆಲ್ಲ ಗುಣ ಆಗುತ್ತೆ. ಮತ್ತೆ ಪೊಂಗಸ್ ಅಂತ ಹೇಳ್ತಾರೆ, ಪೊಂಗಸ್ಗೂ ಆಗುತ್ತೆ. ಪೊಂಗಸ್ ಅಂದ್ರೆ ಹಸಿ ಬಟ್ಟೆ ಹಾಕಿ ಬರುವಂತ ಕಾಯಿಲೆ. ಈಗ ಕೆಲವರಿಗೆ ಈ ಹುಳ್ಕಡ್ಡಿ ಅನ್ನೋದು ತುಂಬಾ ದೊಡ್ಡದಾಗಿ ಹರಡ್ಕೊಂಡೆಲ್ಲ ಇರುತ್ತೆ, ಅಂಥದಕ್ಕೆ ಇದು ಎಷ್ಟು ಸಮಯ ಹಾಕ್ಬೇಕಾಗುತ್ತೆ? ಇದು ಬೆಳಿಗ್ಗೆ ಮತ್ತೆ ರಾತ್ರಿ 2 ಟೈಮ್ ಹಾಕ್ಬೇಕು, ತುಂಬಾ ದಿನ ಹಾಕ್ಬೇಕು, ಒಂದು 15-20 ದಿವಸ ಹಾಕಿದ್ರೆ ನಿಂಬೆ ಹುಳಿಲಿ
ಬೇರು ತಪ್ಪದ್ರೆ ಎಲೆಯನ್ನು ನಿಂಬೆ ಹುಳಿ ತೆಗೆದು ಹಾಕಿದ್ರೆ ಗುಣ ಗುಣ. ಓಕೆ, ಅವರು ಏನಾದರೂ ಈ ಥರ ನಂಜು ಪದಾರ್ಥಗಳನ್ನು ತಿನ್ನಬಾರ್ದು. ಅವರು ಎಲ್ಲ ಪಥ್ಯ ಹೇಳಬೇಕು. ಯಾವ್ಯಾವ ಥರ ಪಥ್ಯ ಅಂದರೆ ಇದು ಅವರಿಗೆ ಅದೇ ಸೊಪ್ಪು ಸಾಂಬಾರು ಊಟ, ಮತ್ತು ಕಾಳು ಹುಳಿಕಾಳು ಸಾಂಬಾರು, ಬೇಳೆಕಾಳು ಮತ್ತು ಟೊಮೆಟೊ ಸಾಂಬಾರು ಊಟ ಎಲ್ಲ ಮಾಡ್ಬೋದು. ಸಲ್ದಿ ಪದಾರ್ಥಗಳು ಆಲೂಗಡ್ಡೆ ಮುಳುಗಾಯಿ ಅದ್ಯಾವುದು ತಿನ್ನಬಾರ್ದು. ಈ ಮೀನು ಮಾಂಸ ಮೀನು ಮಾಂಸಗಳು ಯಾವುದು ತಿನ್ನಂಗಿಲ್ಲ. ಓಕೆ, ನಂಜು ಇರುತ್ತೆ, ನಂಜು ಬೇಗ ನಂಜು. ಮೇಡಮ್ ಇದು ನೋಡಿ ದೊಡ್ಡಪತ್ತೆ ಅಂತೇಳಿ, ಇದು ಪಿತ್ತದೋಷ, ಪಿತ್ತದೋಷಕ್ಕೆ ಔಷಧಿ ಗುಣವಿದೆ ಇದರಲ್ಲಿ. ಪಿತ್ತದೋಷಕ್ಕೆ ಇದನ್ನು ಚಟ್ನಿ ರೂಪದಲ್ಲಿ ಸಾಂಬಾರು ರೂಪದಲ್ಲಿ ತಗೊಂಡ್ರೆ ಪಿತ್ತದೋಷಗಳು ಕಮ್ಮಿ ಆಗುತ್ತೆ. ಅಂದರೆ ಕೆಲವರಿಗೆ ಹೈ ಪಿತ್ತ ಆಗಿ ತಲೆನೋವು ಎಲ್ಲ ಬರುತ್ತೆ, ಅದು ಎಲ್ಲ ಆಗುತ್ತೆ. ಅದೇನು ಅದರಿಂದಲೂ ಇದು ಗುಣ ಆಗುತ್ತೆ. ಇದು ಈ ಪಿತ್ತ ಇದ್ರೂ ಇದನ್ನು ತಗಂದ್ರೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮು ಚಟ್ನಿ ಥರ ಮಾಡಿ ತಾಬೋದು, ಸಾಂಬಾರು ಮಾಡಿ ತಾಬೋದು. ಮತ್ತು ಇದನ್ನು ಹಸಿ ರೂಪದಲ್ಲಿ ಜಜ್ಜಿ ರಸ ಇದು ಮಾಡ್ಕೊಂಡು ಅದು ಆ ರೂಪದಲ್ಲಿ ತಂದ್ರು ವಾಂತಿಯಾಗಿ ಅದು ಬರುತ್ತೆ. ಓ, ಇದು ಇದು ರಸ ಕುಡಿದ್ರೆ ವಾಂತಿ ವಾಮಿಂಟ್ ಆಗಿ ಅದು ಪಿತ್ತ ಕಫ ಎಲ್ಲ ಹೊರಗೆ ಬರುತ್ತೆ. ಓಕೆ ಓಕೆ. ಮತ್ತು ಇದನ್ನು ಈ ನಾರ್ಮಲ್ ಆಗಿ ಇದು ಬಜ್ಜಿ ಎಲ್ಲ ಮಾಡಿ ತಿಂತಾರೆ ಅಂತ ಹೇಳಿ. ಬಜ್ಜಿ ಹೌದು, ಬಜ್ಜಿ ಎಲ್ಲ ಮಾಡಿ ತಿಂತಾರೆ. ಒಳ್ಳೆಯದು ಒಳ್ಳೆಯದು ಶರೀರಕ್ಕೆ, ಆರೋಗ್ಯವಾಗಿ ಒಳ್ಳೆಯದು. ಓಕೆ ಓಕೆ. ಮತ್ತು ಬೇರೆ ಯಾವುದೇ ಯಾವುದಕ್ಕೆ ಇದು ಉಪಯೋಗ ಆಗುತ್ತೆ ಸರ್? ಇದು ನಾವು ಕೊಡೋದು ಅದೇ ಅದೊಂದು ಪಿತ್ತದೋಷಕ್ಕೊಂದು ನಾನು ಕೊಡ್ತೇನೆ. ಇನ್ನು ಬೇರೆ ಎಲ್ಲ ಅದೇ ಆರೋಗ್ಯವಾಗಿರುತ್ತೆ, ಇದಕ್ಕೆ ಹೆಲ್ತ್ಗೆಲ್ಲ ಒಳ್ಳೆಯದು. ಮತ್ತು ಮೋಷನ್ ಎಲ್ಲ ಫ್ರೀ ಚೆನ್ನಾಗಿ ಹೋಗುತ್ತೆ, ಇದು ಡೈಜೆಷನ್ ಕ್ಲಿಯರ್ ಆಗುತ್ತೆ. ಇದು ಅಮೃತ ಬಳ್ಳಿ ಅಂತೇಳಿ ಬಳ್ಳಿ ಇದು. ಓಕೆ, ಇದು ರಕ್ತ ಶುದ್ಧಿ ಮತ್ತು ಮಲ ವಿಸರ್ಜನೆಗೆ ಮೋಷನ್ ವಿಸರ್ಜನೆಗೆ ಇದಾಗುತ್ತೆ, ಆರೋಗ್ಯವಾಗಿರುತ್ತೆ. ಇದನ್ನು ಹಸಿ ಇದು ಈ ಹಸಿ ಎಲೆ ಆಗಿ ಇದು ಮಾಡ್ಬೋದು, ಮತ್ತು ಒಣಗಿಸಿ ಪೌಡ್ರು ರೂಪದಲ್ಲಿ ಅದನ್ನು ತಗೋಬಹುದು. ಈ ಮಲ ವಿಸರ್ಜನೆಗೆ ಹೇಗೆ ಇದು ಉಪಯೋಗ ಆಗುತ್ತೆ? ಇದು ಮಸ ವಿಸರ್ಜನೆ ಅಂದರೆ ಇದು ಇದು ಇದರ ಲೋಳಿ ಪದಾರ್ಥ ಹೆಚ್ಚೇ ಇರುತ್ತೆ. ಇದು ಕಾಂಡ, ಈ ಕಾಂಡದಲ್ಲಿ ಲೋಳಿ ಪದಾರ್ಥ ಇದೆ. ಇದು ಲೋಳಿ ಪದಾರ್ಥ ಮಲ ವಿಸರ್ಜನೆಗೆ ಫ್ರೀ ಮಾಡಿ ಕೊಡುತ್ತೆ, ಈಸಿ ಆಗುತ್ತೆ. ಈ ಹೀಟ್ ಆಗಿ ಕೆಲವರಿಗೆ ಹೋಗಕ್ಕಾಗಲ್ಲ, ಇದನ್ನು ತಾಂದ್ರೆ ಎರಡು ಇಂಚು ಮೂರು ಇಂಚು ಉದ್ದ ಬಳ್ಳಿನ ತಾಂದ್ರೆ ಕಮ್ಮಿ ಆಗುತ್ತೆ. ಇದು ಡೈರೆಕ್ಟ್ ಆಗಿ ತಗೋಬಹುದು, ಕ್ಲೀನ್ ವಾಶ್ ಮಾಡಿದ್ ಮಾಡಿ ಇದು ಇದನ್ನ ತಗೋಬಹುದು ಎಲ್ಲ. ಓಕೆ ಸರ್, ನೀವು ಇವತ್ತು ಇಷ್ಟೆಲ್ಲ ಗಿಡಮೂಲಿಕೆಗಳ ಬಗ್ಗೆ ನಮಗೆ ಸಲಹೆ ಕೊಟ್ಟರೆ, ಈಗ ನೀವು ಇನ್ನಷ್ಟು ಗಿಡಮೂಲಿಕೆಗಳನ್ನು ತಂದಿಟ್ಕೊಂಡಿದ್ದೀರಾ ಅಂತ ಹೇಳಿದ್ದೀರಿ, ಮತ್ತು ಇದರಿಂದ ಆಗುವಂಥ ಒಂದು ಔಷಧಿಯನ್ನು ತಯಾರು ಮಾಡಿ ತೋರಿಸ್ತೀರಾ? ತೋರಿ, ಇಸ್ಪಿಗೆ ಆಗುವಂಥ ಗಿಡಮೂಲಿಕೆ ತಂದಿಟ್ಟಿನಿ, ಅದನ್ನು ತಂದು ಜಜ್ಜಿ ಕೊಟ್ಟು ರೆಡಿ ಮಾಡಿ ತೋರಿಸಿ. ಓಕೆ ಓಕೆ ಸರ್. ನೋಡಿದ್ರಲ್ಲ ಸೋಮೇಗೌಡ ಅವರು ಎಷ್ಟೆಲ್ಲ ಗಿಡಮೂಲಿಕೆಗಳ ಬಗ್ಗೆ ನಮಗೆ ಇವತ್ತು ಸಲಹೆ ಕೊಟ್ಟರು ಅಂತ. ಈಗ ಇನ್ನಷ್ಟು ಗಿಡಮೂಲಿಕೆಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ, ಹಾಗೆ ಅದರಿಂದ ಆಗುವಂಥ ಒಂದು ಔಷಧಿಯನ್ನು ನಮಗೆ ಮಾಡಿ ತೋರಿಸ್ತಾರೆ. ಅದನ್ನು ನೋಡೋಣ ಮತ್ತೊಂದು ಚಿಕ್ಕ ವಿರಾಮದ ನಂತರ. ನೋಡಿ, ಇದು ಜಟ್ರೋಪ ಅಂತ, ಇಸ್ಪಿಗೆ ಔಷಧಿ ತಯಾರು ಮಾಡುವ ವಿಧಾನ. ಇಸ್ಪಿಗೆ ನೋಡಿ, ಇಷ್ಟು ಎಲೆ ಈ ರೀತಿ ಹಾಕಿ, ಇದು ಜಟ್ರೋಪ ಅಂಥೇಳಿ ಇದ್ರದ್ದು ಎಲೆ. ಇದು ಆಡಸೋಗೆ, ಆಡಸೋಗೆ ಎಲೆಯನ್ನು. ಇದು ಕಕ್ಕೆ, ಕಕ್ಕೆ ಮರ ಅಂತೇಳಿ ಕಕ್ಕೆ ಗಿಡದ ಇದು ಇದರ ಎಲೆಯನ್ನು ಹಾಕಿ, ಇದು ಮೂರನ್ನು ಸೇಮ್ ಇದು ಮಾಡಿ ಈ ಥರ ಕುಟ್ಟಿ
ಕ್ರಿಸ್ಪಿನ ವಸತಿ ರೆಡಿಯಾಗಿದೆ. ಇದನ್ನು ಇಷ್ಟೇ ವಸತಿ ನಾನು ತಾನು ಅದಕ್ಕೆ ನಿಂಬೆಹುಳಿನ ರೆಡಿ ಮಾಡಿಟ್ಟಿನಿ. ನಿಂಬೆಹುಳಿನ ಹಾಕಿ ಈ ಥರ ಹಾಕಿ ಈ ಥರ ಪೇಸ್ಟ್ ಥರ ಮಾಡಿ ಈ ಥರ ಇಸ್ಬಿ ರಜ ಹಾಕಿ ಈ ಥರ ಇದು ರೆಡಿಯಾಗಿದೆ ಅವಸ್ಥೆ. ಇದನ್ನು ಈ ಥರ ಹಾಕಿ ಈ ಥರ ಈಗ ಇದು ಮಾಡಿದ್ರೆ ಆ ಇಸ್ಬಿ ಜಾಗದಲ್ಲಿ ಡೈಲಿ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಹಾಕಿದ್ರೆ ಗುಣ ಆಗುತ್ತೆ, ಅದೇ ದಿವಸದಲ್ಲಿ ಗುಣ ಆಗುತ್ತೆ. ಇದು ನೋಡಿ ಅಮಟೆ ಮರದ ತೊಗಟೆ, ಇದು ವೈಟ್ ಮುಟ್ಟು ಹೆಂಗಸರಿಗೆ ವೈಟ್ ಮುಟ್ಟು ಮತ್ತು ವೈಟ್ ಮುಟ್ಟು ಹೋಗೋದ್ರಿಗೆ 2 ಇಂಚು ಇದನ್ನು ತಾನು ವಾಸ್ ಮಾಡಿ ಕ್ಲೀನಾಗಿ ಜಜ್ಜಿ 1 ಗ್ಲಾಸ್ ನೀರು ಹಾಕಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಾಂದರೆ ವೈಟ್ ಮುಟ್ಟು ಗುಣ ಆಗುತ್ತೆ. ವೈಟ್ ಮುಟ್ಟು ಖಾಯಿಲೆಗಳು ವೈಟ್ ಆದ ಮುಟ್ಟು ಅಂದರೆ ಬಿಳುಪು ಎಲ್ಲ ಅಂತಂದರೆ ಅದು ಲೇಡೀಸರಿಗೆ ಹೋಗುತ್ತೆ. ಇದು 2 ಇಂಚು ಮೊಟ್ಟೆಯನ್ನು ತಾಂದು ಜಜ್ಜಿ ರಸ ಅಂತ ಹೇಳಿದ್ರೆ ಗುಣ ಆಗುತ್ತೆ. ನೋಡಿದ್ರಲ್ಲ ಸೋಮೇಗೌಡ ಅವರು ಯಾವೆಲ್ಲ ಕಾಯಿಲೆಗಳಿಗೆ ಔಷಧಿ ಕೊಡ್ತಾರೆ ಅಂತ, ಹಾಗೆ ಯಾವೆಲ್ಲ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಔಷಧಿಗಳನ್ನು ತಯಾರು ಮಾಡ್ತಾರೆ ಅಂತ ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ದೇಸಿ ಮೆಡಿಸಿನ್. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.